ಸಾಮಾನ್ಯ ಸಿನಿಮಾ ಮಾಡೋದು ಯಾರಿಗೆ? ನಾವು ಅವ್ರ ಪಿಕ್ಚರ್ ಒಂದು ಮಾಡ ತೋರ್ಸ್ಕೊಡ್ತೀವಿ, ನೀತಿ ತೋರ್ಸ್ಕೊಡ್ತೀವಿ. ಒಬ್ಬ ನಟನ ಆಗೋದು ಏನ್ ಮಾಡ್ಬೇಕು ಅಂತ ಅವ್ರಿಗೆ ಜವಾಬ್ದಾರಿ ಇಟ್ಟಿದ್ದಾರೆ. ಹೆಂಗ್ ನಡ್ಕೊಳ್ಳೋದು? ಯಾವುದೇ ಆದ ಅಭಿಮಾನ ಇದ್ದಾರೆ, ಲಕ್ಷಾಂತರ ಅಭಿಮಾನ ಇದ್ದಾರೆ. ಅಭಿಮಾನ ಎಷ್ಟೋ ಜನ ಅಭಿಮಾನ ಕೊಡೋದು, ಎಲ್ಲಷ್ಟ ಮತ್ತೆ ಪಾರ ಮಾತಾಡಿದೆ, ಎಲ್ಲಷ್ಟ ಮಾತಾಡಿದೆ, ಎಲ್ಲರೂ ನೋವಾಗಿದೆ. ನಮ್ಮ ಪ್ರಾಣನೇ ಹೋದ್ಮೇಲೆ ಯಾರು ನೋವಾಗಲ್ಲ ಹೇಳಿ? ನಾವು ಫಸ್ಟ್ ಅವ್ರು ನೋಡ್ಕೊಂಡು ಬಂದು ಮಾತಾಡಿದ ಮೇಲೆ ನಮಗೂ ಸ್ವಲ್ಪ ಮೆಂಟ್ ಪಾಸೆ ಆಗಿದ್ದಂತ ಆ ಕೆಲಸ ನಾವು ಮಾಡಿ ಮತ್ತೊಮ್ಮೆ ತನಗೆ ಕಸ್ಮಿಟ್ ತರೋದು ಏನು ನಡೆಯುತ್ತೆ ಅಂತ ವಿಚಾರಣೆ ಸಂಚಿತ ಎಲ್ಲ ಅದು ವಿವರವಾಗಿ ಹೇಳುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದು ಹೆಚ್ಚಾದ ಕಾಸಲಿಕ್ಕೆ ನಮಗೆ. ಆಮೇಲೆ ಎಲ್ಲ ಫ್ಯಾನ್ಸ್ಗಳಿಗೂ ನಾನು ಒಂದು ಮೆಸೇಜ್ ಕೊಡ್ತಿದ್ದರಿಂದ ಟ್ವಿಟರ್ ಮಾಡೋದು, ಫ್ಯಾನ್ ಫಾಲೋಯಿಂಗ್ ಮಾಡೋದು, ಅವರು ವಾಟ್ಸಪ್ಗಳಲ್ಲಿ ಹಾಕೋದು, ದಯವಿಟ್ಟು ಸ್ಟಾಪ್ ಮಾಡಿ. ಅವ್ರ ಹೀರೋಗಳಿಗೆ ಹೇಳ್ತೀನಿ, ದಯವಿಟ್ಟು ಫ್ಯಾನ್ ಫಾಲೋವರ್ಸ್ಗೆ ಅಡ್ವೈಸ್ ಮಾಡಿ, ದಯವಿಟ್ಟು ಈ ಥರ ಮಾಡೋದ್ರಿಂದ ಎಷ್ಟು ದೊಡ್ಡ ಅನಾಹುತ ಆಗುತ್ತೆ ಅಂತ ಪ್ರಮೋಟ್ ಮಾಡ್ಬೋದು, ಪ್ರಮೋಟ್ ಮಾಡೋಂಥ ಕೆಲಸ ಮಾಡೋದು, ದಯವಿಟ್ಟು ಮಾಡಬೇಡಿ ಅಂತ ನಾವು ಮಾಧ್ಯಮ ಮುಖಾಂತರ ಮೂಲಕ ಹೇಳ್ಕೊಂತೀನಿ. ನಾವು ಹೀರೋಗಳಿಗೆ ಹೇಳಬೇಕಿದೆ, ಇದು ಒಂದು ದೊಡ್ಡ ಪಾಠ ಇದು. ನಾಳೆ ಇವ್ರು ಮಾಡುವಂಥ ಕೆಲಸಕ್ಕೆ ಪ್ರೊವೋಕೇಟ್ ಆಗಿ ಇನ್ನೂ ಎಷ್ಟೋ ಜನಗಳು ಪ್ರಾಣ ಹೋಗ ಹಾನಿ ಆಗೋದು ವಿಚಾರ ಕೂಡ ಇದೆ. ದಯವಿಟ್ಟು ಇದು ಫ್ಯೂಚರ್ ಪ್ಲೀಸ್ ಐ ರಿಕ್ವೆಸ್ಟ್ ಟು ಸ್ಟಾಪ್ ಆಲ್ ಸಚ್ ಆಕ್ಟಿವಿಟೀಸ್ ಅಂತ ನಮ್ಮ ವಾಣಿಜ್ಯ ಮಂಡಳಿ ಪರವಾಗಿ, ಚಿತ್ರೋದ್ಯಮ ಪರವಾಗಿ, ಚಿತ್ರರಂಗದ ಪರವಾಗಿ ನಿಮ್ಗೆ ಕೇಳ್ಕೊತೀನಿ ಅಂತ ಹೇಳ್ತಾ ನನಗೆ ಇವತ್ತು ವಿಚಾರಗಳನ್ನು ಇರೋವಂಥ ವಿಚಾರ ನಡೆದಿರೋ ವಿಚಾರ ವಾಸ್ತವಕ್ಕೆ ತಿಳಿಸ್ತೀನಿ. ಮುಂದಿನ ದಿನಗಳಲ್ಲಿ ನ್ಯಾಯವಾದದ್ದು ನ್ಯಾಯ ಏನಿರುತ್ತೋ ನ್ಯಾಯಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ನಾನು ಮಾಡ್ತೀನಿ. ಹೋಗ್ಬೇಕು ಅಂತ ನಿನ್ನೆ ಹೋಗ್ಬೇಕಾಗಿತ್ತು, ಇದನ್ನು ವಿಚಾರ ತಿಳ್ಕೊಂಡು ಮಾಡ್ಬೇಕು ನಿನ್ನೆ. ಆಕ್ಚುಲಿ ಇನ್ಫ್ಯಾಕ್ಟ್ ನಮ್ಮ ಬಹಳ ಪದ್ಧತಿ ತೋರ್ಬೇಕು ಅಂತ ಆ ವಿಚಾರ ಸೆಕೆಂಡ್ ಇರುತ್ತೆ. ದರ್ಶನ್ ಅವ್ರು ಮಾಡಿದ್ದಾರೆ, ಅವ್ರು ಮಾಡಿದಾರೆ ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ತಪ್ಪು ಮಾಡೋದ್ರಿಗೆ ಶಿಕ್ಷೆ ಅನುಭವಿಸಬೇಕು. ಕಾನೂನು ಏನ್ ತಗೋತೋ ವಾಟ್ ಎವರ್ ಡಿಸಿಷನ್ ಟೇಕನ್ ಬೈ ದಿ ಕಾಸ್ ಅಲ್ಲ, ಲಾ ಇಸ್ ಅಲ್ಟಿಮೇಟ್, ನಾವು ಅಲ್ಟಿಮೇಟ್ ಅಲ್ಲ. ಕಾನೂನು ಏನ್ ಹೇಳ್ತೋ ಅದು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಇನ್ನೇನು ಎಕ್ಸ್ಟ್ರಾ ಮಾತಾಡ್ಕೊಂತ ತಗೊಳ್ಳಿ ನೋಣ. ನಮ್ಮಲ್ಲಿ ನನ್ನ ಬೈಲಾದಲ್ಲಿ ಅದು ಕೊಟ್ಟರು ಬೈಲಾ ಪ್ರಕಾರ ಮೂರು ವಲಯಗಳಿದೆ. ಡಿಸ್ಟ್ರಿಬ್ಯೂಟ್ ಕಲಿಸಿಬಿಟ್ರು. ಅಕಸ್ಮಾತ್ ಕಲಾವಿದರನ್ನು ಕರೆಸಿ ಅನ್ಯ ಸಂಸ್ಥೆ ಕರೆಸಿ ಮಾತುಕತೆ ಮಾಡಿ ಚರ್ಚೆ ಮಾಡಿ ಇದು ತಮಿಳ್ನಾಡು ಕೇರಳದಲ್ಲಿ ಮಾಡಿದ್ದಾರೆ. ಅದೇ ಮಾದರಿ ನಾವು ಫಾಲೋ ಮಾಡೋದಕ್ಕೆ ಕೆಲಸ ನಾವು ಮಾಡ್ತೀವಿ. ನೋಡಿ ಅಲ್ಲೂ ಮಾಡಿದ್ದಾರೆ ಬ್ಯಾನ್ ಕೆಲವರಿಗೆಲ್ಲ. ಆಮೇಲೆ ರೀಇನ್ಸ್ಟೇಟ್ ಮಾಡ್ಕೊಂಡಿದ್ದಾರೆ. ಇದು ರೀಇನ್ಸ್ಟೇಟ್ ಮಾಡ್ಕೊಳ್ಳೋ ಅಂತ ದೊಡ್ಡ ಸಮಸ್ಯೆ ಇದೆ. ಇದು ತಗೊಳ್ಳೋ ಮುಂಚೆ ಟೇಕ್ ಇವತ್ತು ತಗೊಳ್ಳೋ, ನಾಳೆ ಮಾಡಿ ಡಿಸಿಷನ್ ತಗೊಬಿಡೋದು ಬ್ಯಾಂಡ್ ಅಂತ ಹೇಳ್ಬಿಟ್ಟು ನಾಳೆ ವಾಪಸ್ ತಗೊಳ್ಳೋದು ಮಾಡೋದು ಕಾಂಕ್ರೀಟ್ ಆಗಿ ಡಿಸಿಷನ್ ತಗೊಳ್ಳಿಕ್ಕೆ ಅವಕಾಶ ಕೊಡಿ. ಗಿವ್ ಮಿ ಫ್ಯೂ ಡೇಸ್ ಟು ಟೇಕ್ ದಿಸ್ ಡಿಸಿಷನ್.